ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ನಾಲ್ಕು ಪವಿತ್ರಾಲಯದ ಶುದ್ಧೀಕರಣ ಪುಟ ಅರವತ್ಮೂರು ಹಿಂದಿನ ಅಧ್ಯಾಯದಲ್ಲಿ ಮೆಸಾಚ್ಯುಟಸ್ನ ಮಿಸ್ಟರ್ ವಿಲಿಯಂ ಅವರ ಬಗ್ಗೆ ಹೇಳುವಾಗ ಸಂಕ್ಷಿಪ್ತವಾಗಿ ತಿಳಿಸಿದ್ದ ಮತ್ತೊಂದು ಸುಧಾರಣೆಯು ಕೆಲವು ವಿಷಯಗಳಲ್ಲಿ ಎಲ್ಲವುಗಳಿಗಿಂತ ಸಾಧ್ಯಾಂತವಾಗಿವೆ ಅವರು ಬ್ಯಾಪ್ಟಿಸ್ಟ್ ಪಂಗಡ ಸದಸ್ಯರಾಗಿದ್ದವರು ಮತ್ತು ಈ ಚಳುವಳಿಯ ಸಾಧನವಾಗಿ ಉಪಯೋಗಿಸಲ್ಪಟ್ಟವರು ಅವರು ಸತ್ಯವೇದವು ಅವುಗಳ ಕಾಲಗಳ ಬಗ್ಗೆ ಕೆಲವು ಸಂಗತಿಗಳನ್ನು ಮತ್ತು ದೇವರ ಯೋಜನೆಯ ಕ್ರಮವನ್ನು ತಿಳಿಸುತ್ತದೆ ಎಂಬ ಸತ್ಯವನ್ನು ಸಭೆಯ ಗಮನಕ್ಕೆ ಬಹಿರಂಗಪಡಿಸಿದರು ಅವರು ಪ್ರವಾದಿಗಳು ದಾಖಲಿಸಿದ್ದ ಸಮಯಗಳನ್ನು ಮತ್ತು ಉಚಿತ ಸಮಯದಲ್ಲಿ ಜ್ಞಾನಿಗಳು ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಹೇಳಿಕೆಯು ಅದರೊಂದಿಗಿರುವುದನ್ನು ಕಂಡುಕೊಂಡರು ಮತ್ತು ಅವರು ವಿವರಿಸಿರುವ ಆ ಮಾರ್ಗ ಮಾರ್ಗದವರಾಗಬೇಕೆಂದು ಬಯಸಿದರು ಅವರು ಬಹಳವಾಗಿ ಹುಡುಕಿ ರೋಮ್ನ ಸಂಪ್ರದಾಯಗಳಿಂದ ಕಣ್ಣಿಗೆ ಮರೆಯಾಗಿದ್ದ ಅನೇಕ ಬಲು ಕುತೂಹಲಕಾರಿ ಸಂಗತಿಗಳನ್ನು ಕಂಡುಕೊಂಡರು ಉಳಿದವುಗಳಿಂದ ಏಸುವಿನ ಮೊದಲನೆಯ ಬರೋಣವು ಪ್ರಪಂಚವನ್ನು ಕಂಡುಕೊಳ್ಳುವವರಾಗಿದ್ದರೆ ಆತನ ಎರಡನೆಯ ಬರೋಣವು ನಂಬಿಗಸ್ತರಿಗೆ ದೇವರು ದಯ ಪಾಲಿಸಿರುವ ಜೀವಕರ ಆಶೀರ್ವಾದವಾಗಿದೆ ಎಂದು ಅರಿತುಕೊಂಡರು ವಾಸ್ತವವಾಗಿ ಆ ಈಡುಬಲಿ ಮತ್ತು ಪುನರುತ್ಥಾನ ಇವುಗಳು ಒಂದು ವಿಮೋಚನಾ ಯೋಜನೆಯ ಎರಡು ಭಾಗಗಳಾಗಿವೆ ಎಂದು ಕಂಡುಕೊಂಡರು ಒಂದು ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಹೃದಯವು ಅಂತಹ ಸುಸಮಾಚಾರವನ್ನು ಗ್ರಹಿಸುವುದು ಅದನ್ನು ಪ್ರಸಿದ್ಧಪಡಿಸುವುದಕ್ಕಿಂತ ಕಡಿಮೆಯಾದುದ್ದಲ್ಲ ಅದನ್ನೇ ಅವರು ಮಾಡಿದರು ಈ ಸತ್ಯವನ್ನು ಬಯಲು ಮಾಡಿದಾಗ ಅದು ಕೆಲವೊಂದು ತಪ್ಪುಗಳ ನಿರಾಕರಣೆಗೆ ನಡೆಸಿತು ಹೀಗಾಗಿ ಅವರು ತಮ್ಮ ಪ್ರಭಾವಕ್ಕೆ ಬಂದ ಎಲ್ಲವುಗಳ ಶುದ್ಧೀಕರಣ ಕಾರ್ಯವನ್ನು ಮಾಡಿದರು ಉದಾಹರಣೆಗೆ ನಮ್ಮ ಕರ್ತನ ಎರಡನೆಯ ಬರೋಣವು ಆತನ ರಾಜ್ಯವನ್ನು ಸಿದ್ಧಪಡಿಸುವುದು ಆತನ ಸಭೆಯನ್ನು ಮೇಲಕ್ಕೇರಿಸುವುದು ಆಗಿದೆ ಹೀಗಿರುವಾಗ ಸಭೆಗಳು ಭೂಮಿಯ ರಾಜ್ಯಗಳೊಡನೆ ಸಂಯೋಜನೆಗೊಳ್ಳುವುದು ಎಂದು ಸಾಧಿಸುವುದು ಆದುದರಿಂದ ಕೆಲವರು ತಾವೇ ದೇವರ ರಾಜ್ಯವೆಂದು ಅವರು ಈಗ ಭೂಲೋಕದ ಮೇಲೆ ಆಳ್ವಿಕೆ ಮಾಡಿ ಅಧಿಕಾರ ನಡೆಸುತ್ತಿದ್ದಾರೆ ಎಂದು ಸಾಧಿಸುತ್ತಾರೆ ಆದರೆ ಅದು ಕಲ್ಪನೆಯಷ್ಟೇ ಯಾಕೆಂದರೆ ಕ್ರಿಸ್ತನ ರಾಜ್ಯವು ಇನ್ನೂ ಸಿದ್ಧಗೊಂಡಿಲ್ಲ ಹಾಗಾಗಿ ಈ ಸಿದ್ಧತೆಯು ಈ ಲೋಕದ ಅರಸನಾದ ಸೈತಾನನಿಂದ ಏರಿಸಲ್ಪಟ್ಟಿದೆ ಆಳ್ವಿಕೆ ಮಾಡುವವರು ಎಷ್ಟೇ ತಿಳುವಳಿಕೆ ಇಲ್ಲದವರಾದರೂ ಆತನು ಅಂದರೆ ಸೈತಾನನು ಸ್ವಂತ ಇಚ್ಛೆಯಂತೆ ಆಳ್ವಿಕೆಯು ಧಾರಾಳವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತೊಂದು ತಪ್ಪೇನೆಂದರೆ ಅದನ್ನು ತೆಗೆದುಹಾಕುವುದಕ್ಕಾಗಿಯೇ ನಡೆಸಿರುವ ಮಿಸ್ಟರ್ ಮಿಲ್ಲರ್ ಅವರ ಬೋಧನೆಯು ಏನೆಂದರೆ ಅದು ಮಾನವರ ಸ್ವಾಭಾವಿಕ ಅಮರತ್ವ ಮಾನವರು ಸ್ವಾಭಾವಿಕವಾಗಿ ಅಮರರು ಎಂಬ ಈ ಭಾವನೆಯು ಬಹಳ ಹಿಂದಿನಿಂದ ಪ್ರಚಲಿತವಾಗಿದೆ ಅಂದರೆ ಒಮ್ಮೆ ಸೃಷ್ಟಿಸಲ್ಪಟ್ಟ ಮೇಲೆ ಆತನು ಎಂದೂ ಸಾಯುವುದಿಲ್ಲ ಮತ್ತು ಮರಣವು ಕೇವಲ ಭ್ರಮೆಯಾಗಿದೆ ಅಂದರೆ ಮಾನವರು ಸತ್ತಂತೆ ಕಂಡುಬರುವನು ಆದರೆ ನಿಜವಾಗಿಯೂ ಹಾಗಾಗುವುದಿಲ್ಲ ಆತನು ಕೇವಲ ತನ್ನ ರೂಪವನ್ನು ಬದಲಿಸಿಕೊಂಡು ವಿಕಾಸದ ಮತ್ತೊಂದು ಹಂತವನ್ನು ತೆಗೆದುಕೊಳ್ಳುತ್ತಾನೆ ಮಿಸ್ಟರ್ ಮಿಲ್ಲರ್ ರವರು ಇದರಂತೆ ಈ ವಿಷಯವನ್ನು ನಂಬುವವರಾಗಿದ್ದರು ಆದಾಗ್ಯೂ ಅವರು ಸತ್ಯದ ಕರೆಗೆ ಗಮನ ಕೊಟ್ಟಾಗ ವಿಶಿಷ್ಟವಾಗಿ ಕರ್ತನ ಬರೋಣದ ಸತ್ಯ ಮತ್ತು ಸತ್ತವರ ಪುನರುತ್ಥಾನದ ಮೊದಲನೆಯದಾಗಿ ಈ ವಿನಾಶಕಾರಿ ತಪ್ಪನ್ನು ಎತ್ತಿ ತೋರಿಸಿದನು ಅದೇನೆಂದರೆ ಯಾರೂ ಸಾಯುವುದಿಲ್ಲ ಆದುದರಿಂದ ಪುನರುತ್ಥಾನದ ಅವಶ್ಯಕತೆ ಇಲ್ಲ ಎಂಬ ಭಾವನೆಯನ್ನು ಬಹಿರಂಗಪಡಿಸಿದನು ಆದರೆ ಈ ಪ್ರಸ್ತಾಪದ ವಿಮರ್ಶಾತ್ಮಕ ಪರೀಕ್ಷೆಯನ್ನು ನಾವು ಮುಂದಿನ ಸಂಪುಟಕ್ಕೆ ಬಿಡುತ್ತೇವೆ ಅದರಲ್ಲಿ ಅಮರತ್ವ ಮತ್ತು ನಿತ್ಯ ಜೀವವು ಕ್ರಿಸ್ತನಿಂದ ಮಾತ್ರವೇ ದೊರೆಯುವುದು ಮತ್ತು ಇದು ಕೆಡುಕರಿಗೆ ವಾಗ್ದಾನ ಮಾಡಲ್ಪಟ್ಟಿಲ್ಲ ಮತ್ತು ದಯ ದಯಪಾಲಿಸಲ್ಪಡುವುದಿಲ್ಲ ಎಂಬುದನ್ನು ತೋರಿಸಲಾಗುವುದು ಎಂಬುವಂತದ್ದೇ